ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದು ಜೈಲಿನಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಆತಂಕ ಶುರುವಾಗಿದೆ. ಮಗಳು ಐಶ್ವರ್ಯ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿ ಅವರು ಇಡಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ಆ ಸಂದರ್ಭದಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ಆತಂಕ ಶುರುವಾಗಿ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇಡಿ ಸಮನ್ಸ್ ನೀಡಿದ್ದು ಶುಕ್ರವಾರದಂದು ಕೂಡ ವಿಚಾರಣೆ ಮುಂದುವರಿಯಲಿದೆ. ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ದೆಹಲಿಗೆ ತೆರಳಿದ್ರು. ಗುರುವಾರ ಇಡಿ ಕಚೇರಿಗೆ ತೆರಳಿದ್ದ ಅವರು ವಿಚಾರಣೆ ಎದುರಿಸಿದ್ದಾರೆ. ನಿನ್ನೆ ಅವರು ಸೂಕ್ತ ದಾಖಲೆಗಳನ್ನು ಕೊಂಡೊಯ್ದಿರಲಿಲ್ಲ. ಹೀಗಾಗಿ ಇಂದು ದಾಖಲೆಗಳೊಂದಿಗೆ ಬರಲು ಇಡಿ ಅಧಿಕಾರಿಗಳು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸೂಚನೆಯನ್ನ ನೀಡಿದ್ರು. ಐಶ್ವರ್ಯ, ಲಕ್ಷ್ಮೀ ಯಾರನ್ನೇ ವಿಚಾರಣೆ ಮಾಡಲಿ, ಡಿಕೆ ಶಿವಕುಮಾರ್ ಅವರಿಗೆ ಇರುವ ಟೆನ್ಷನ್ ಒಂದೇ ಆಗಿದೆ. ಇತ್ತೀಚೆಗೆ ಇಡಿ ನೋಟಿಸ್ ನೀಡಿದ್ದ ಬಗ್ಗೆ ಮಾಹಿತಿ ಖಚಿತಪಡಿಸಿದ್ದ ಲಕ್ಷ್ಮಿ 184 ಜನರಿಗೆ ಇಡಿ ನೋಟಿಸ್ ನೀಡಿದೆ, ಅದರಲ್ಲಿ ನಾನು ಒಬ್ಬರು ಅಷ್ಟೇ. ಇಡಿ ಅವರು ವಿಚಾರಣೆಗೆ ಕರೆದಿದ್ದಾರೆ, ನನಗೆ ಈ ಬಗ್ಗೆ ಭಯ ಇಲ್ಲ. 2 ಸಲ ಐಟಿ ದಾಳಿಯಾದಾಗ ಏನೂ ಸಿಕ್ಕಿಲ್ಲ. ಡಿಕೆಶಿ ಜೊತೆ ವ್ಯವಹಾರದ ಬಗ್ಗೆ ದಾಖಲೆ ಇರೋದು ಗೊತ್ತಿಲ್ಲ. ಡಿಕೆಶಿ ನನ್ನ ರಾಜಕೀಯ ಗುರು ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿಕೊಂಡಿದ್ರು. ದೆಹಲಿಯಲ್ಲಿರುವ ಡಿಕೆ ಶಿವಕುಮಾರ್ ಅವರಿಗೆ ಸೇರಿದ ಫ್ಲಾಟ್ಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ ಡಿಕೆ ಶಿವಕುಮಾರ್ ಹಾಗೂ ಆಪ್ತರ ಮನೆಗಳಲ್ಲಿ ಐಟಿ ಅಧಿಕಾರಿಗಳು 8.59 ಕೋಟಿ ಹಣವನ್ನು ಜಪ್ತಿ ಮಾಡಿದ್ರು. ಇದಲ್ಲದೆ ಡಿಕೆಶಿ ಬೇನಾಮಿ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿ 184 ಜನರಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು. ಡಿಕೆ ಶಿವಕುಮಾರ್ ಅವರ ಒಬ್ಬೊಬ್ಬರೇ ಆಪ್ತರಿಗೆ ಸಮನ್ಸ್ ನೀಡಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದು ಜೈಲಿನಲ್ಲಿರುವ ಡಿಕೆ ಶಿವಕುಮಾರ್ಗೆ ಆತಂಕ ಶುರುವಾಗಿದೆ. ತಮ್ಮ ಕುರಿತು ಎಲ್ಲಿ ಮಾಹಿತಿಯನ್ನ ಬಿಚ್ಚಿಟ್ಟು ಬಿಡುತ್ತಾರೋ ಎನ್ನುವ ಟೆನ್ಷನ್ ಆರಂಭವಾಗಿದೆ. ಮಗಳು ಐಶ್ವರ್ಯ ಹಾಗೂ ಮಾವನಿಗೂ ಜಾರಿ ನಿರ್ದೇಶನಾಲಯ ಸಮನ್ಸ್ ಜಾರಿ ಮಾಡಿದೆ. ಈಗಾಗಲೇ ಐಶ್ವರ್ಯ ಶಿವಕುಮಾರ್ ಇಡಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಅವರ ಮಾವನಿಗೂ ನೋಟಿಸ್ ಹೋಗಿದೆ. ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತಿದೆ.